2021-22 ಸಾಲಿನ ವರ್ಷದ ವಿದ್ಯಾರ್ಥಿ ವೇತನವನ್ನು ಈ ಕೂಡಲೇ ಬಿಡುಗಡೆಗೆ ಆಗ್ರಹಿಸಿ ಹಾಗೂ ಯುಯು ಸಿಎಂಎಸ್ ತಂತ್ರಾಂಶವನ್ನು ಅಳವಡಿಸಿ ತಂತ್ರಾಂಶವನ್ನು ಗ್ರಹಿಸುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಎಬಿವಿಪಿ ಕಡೆಯಿಂದ ಪ್ರತಿಭಟನೆ. ಲಕ್ಷಾಂತರ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಪ್ರತಿ ವರ್ಷ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿ ತಮ್ಮ ಶಿಕ್ಷಣಕ್ಕೆ ವಿದ್ಯಾರ್ಥಿ ವೇತನದಿಂದ ಬರುವ ಹಣವನ್ನು ಪೂರಕವಾಗಿ ಬಳಸಿಕೊಳ್ಳುತ್ತಿದ್ದರು. ಆದರೆ ಈ ಬಾರಿ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಈ ತಂತ್ರಾಂಶದಲ್ಲಿ ವಿದ್ಯಾರ್ಥಿ ವೇತನ ಬಿಡುಗಡೆಯಾಗಿರುವುದಾಗಿ ನಮೂದಿಸಲಾಗಿದೆ. ಆದರೆ ಬಹುತೇಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ದೊರೆತಿರುವುದಿಲ್ಲ. ಈ ಕೂಡಲೇ ಸರ್ಕಾರವು ಈ ವಿಷಯದ ಕುರಿತು ಗಮನವನ್ನು ಹರಿಸಿ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ವಿದ್ಯಾರ್ಥಿ ವೇತನದ ಹಣವನ್ನು ಬಿಡುಗಡೆಗೊಳಿಸಬೇಕಾಗಿ ಹಾಗೂ ಈ ವಿದ್ಯಾರ್ಥಿ ವೇತನದಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆಯೂ ಸೂಕ್ತ ತನಿಖೆ ನಡೆಸುವಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಎನ್ಇಪಿ ಜಾರಿಯಾದ ನಂತರ ಎಲ್ಲ ವಿಶ್ವವಿದ್ಯಾನಿಲಯಗಳು ಯುಯು ಸಿಎಂಎಸ್ ತಂತ್ರಾಂಶವನ್ನು ಬಳಸಿ ದಾಖಲಾತಿಯಿಂದ ಫಲಿತಾಂಶದವರೆಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ಇದರ ಮೂಲಕವೇ ನಮೂದಿಸಬೇಕಾಗಿದೆ. ಆದರೆ ಈ ತಂತ್ರಾಂಶದಲ್ಲಿರುವ ಕೆಲವು ಸಮಸ್ಯೆಗಳಿಂದಾಗಿ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು, ಬೇರೆ ಕಾಲೇಜಿಗೆ ವರ್ಗಾವಣೆ ಪಡೆಯಲು, ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ತೊಂದರೆ ಉಂಟಾಗಿದೆ. ವಿಶ್ವವಿದ್ಯಾಲಯಗಳು ಸರಿಯಾದ ರೀತಿಯಲ್ಲಿ ಫಲಿತಾಂಶವನ್ನು ನೀಡದೇ ಇರುವುದರಿಂದ ಹಲವಾರು ರೀತಿಯ ಸಮಸ್ಯೆಗಳನ್ನು ವಿದ್ಯಾರ್ಥಿ ಸಮೂಹ ಎದುರಿಸುತ್ತಿದ್ದು ಈ ಕೂಡಲೇ ಅವುಗಳನ್ನು ಬಗೆಹರಿಸುವಂತೆ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಇವತ್ತು ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಂಟರ್ನ್ ಸಿಟಿ ಸೆಕ್ರೆಟರಿ ಆದಂತಹ ಓಂಕಾರ್ ಗುಳೇಜ್ ಮತ್ತು ನನ್ನ ಹಿರಿಯರು, ನನ್ನ ಸಹೋದ್ಯೋಗಿಗಳು ಎಲ್ಲರೂ ಸೇರಿ ಇವತ್ತು ಒಂದು ಹೋರಾಟ ಮಾಡ್ತಿದ್ದೀವಿ. ಈ ಹೋರಾಟ ನಿಮಗೆಲ್ಲರಿಗೋಸ್ಕರ. ಈ ಹೋರಾಟದ ಕಾರಣ ಏನಪ್ಪಾ ಅಂತಂದ್ರೆ ಗೊತ್ತಲ್ಲ ನಿಮಗೆಲ್ಲ, ಏನು ಏನು ಸ್ಕಾಲರ್ಶಿಪ್ ಬಂದಿದೆಯಾ? ಯಾರಿಗಾದ್ರೂ ಬಂದಿದೆಯಾ? ಯಾಕೆ ಬಂದಿಲ್ಲ ಗೊತ್ತಾ? ಇದರಲ್ಲಿ ಹಗರಣ ನಡೆದಿದೆ, ಇದರಲ್ಲಿ ಅತಿ ದೊಡ್ಡ ಹಗರಣ ನಡೆದಿದೆ. ಹಗರಣ ಏನಪ್ಪಾ ಅಂತಂದ್ರೆ ನಿಮಗೆ ಬರೋ SSB ಸ್ಕಾಲರ್ಶಿಪ್, ಬೇರೆ ಯಾರು ನಿಮಗೆ ಬರಬೇಕಾದಂತ ಹಣವನ್ನ ಬೇರೆ ಯಾರು ಲೂಟಿ ಮಾಡ್ತಿದ್ದಾರೆ. ಈ ಹಗರಣ ಏನಪ್ಪ ಅಂತಂದ್ರೆ ನಮಗೆ ಗೊತ್ತಾಗಿತ್ತು 3 ದಿನಗಳ ಮುಂಚೆ. ಏನಪ್ಪ ಅಂತಂದ್ರೆ ತುಮಕೂರಲ್ಲಿ ಇದು ಆಗಿದ್ದು ಘಟನೆ. ಈ SSP ಮತ್ತೆ ಬೇರೆ ಸ್ಕಾಲರ್ಶಿಪ್ಗಳ ಹೆಸರಲ್ಲಿ ಒಂದು ದೊಡ್ಡ ದಂಧೆ ಆಗ್ತಿದೆ. ಏನಪ್ಪ ಅಂತಂದ್ರೆ ನೀವೆಲ್ಲರೂ ನಿಮ್ಮ ಅಕೌಂಟನ್ನ ಹಾಕಿರ್ತೀರ, ಅಕೌಂಟ್ ನಂಬರ್, ಈ ಅಕೌಂಟ್ ನಂಬರ್ ಚೇಂಜ್ ಮಾಡಿ ಬೇರೆ ಆದಂತಹ ಅಕೌಂಟ್ ನಂಬರ್ ಹಾಕಿ ನಿಮ್ಮದು ನಿಮಗೆ ಬರಬೇಕಾದಂತಹ ದುಡ್ಡನ್ನ ಬೇರೆ ಅವರಿಗೆ ಕಳಿಸಲಾಗ್ತಿದೆ. ಈ ದುಡ್ಡು ನಿಮಗೆ ಏನಂತ ಬರುತ್ತೆ? ಸರ್ಕಾರಕ್ಕೆ ಏನಂತ ಹೋಗುತ್ತೆ? ನಿಮಗೆ ಬರಬೇಕಾಗಿರುವಂತ ದುಡ್ಡು, ನಿಮಗೆ ಬರಬೇಕಾಗಿರುವಂತ ಸ್ಕಾಲರ್ಶಿಪ್ ಆಲ್ರೆಡಿ ನಿಮಗೆ ತಲುಪಿದೆ ಅಂತ. ಆದ್ರೆ ಎಲ್ಲಿ ತಲುಪಿದೆ? ಎಲ್ಲಿ ತಲುಪಿದೆ ಸ್ವಾಮಿ? ಬೇರೆ ಯಾರೋ ಮೂರನೇ ಅವನು ಬಂದು ನಮ್ಮ ದುಡ್ಡನ್ನ, ನಮ್ಮ ವಿದ್ಯಾರ್ಥಿಗಳ ದುಡ್ಡನ್ನ ಲೂಟಿ ಹೊಡೆದು ಹೋಗ್ತಾ ಇದ್ದಾನೆ. ಇದನ್ನ ಕೇಳುವವರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಇದೆ ವಿದ್ಯಾರ್ಥಿ ಪರಿಷತ್, ಇನ್ನೂ ಜೀವಂತವಾಗಿದೆ, ಇನ್ನೂ 100 ವರ್ಷ ಆದ್ರೂ ಜೀವಂತವಾಗಿರುತ್ತೆ. ಇದರ ಪರವಾಗಿ, ಇದರ ವಿರುದ್ಧವಾಗಿ ವಿದ್ಯಾರ್ಥಿ ಪರಿಷತ್ನ ಪ್ರತಿಯೊಂದು ಕಾರ್ಯಕರ್ತ ಇದರ ವಿರುದ್ಧವಾಗಿ ಹೋರಾಡ್ತಿದ್ದಾನೆ. ಈ ಹೋರಾಟ ಬರೀ ಇಲ್ಕಲ್ಲಿಗೆ ಸಂಬಂಧಪಟ್ಟಿಲ್ಲ, ಬರೀ ಇಲ್ಕಲ್ಲಿಗೆ ಸೀಮಿತ ಆಗಿಲ್ಲ. ಈ ಹೋರಾಟ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ವಿದ್ಯಾರ್ಥಿಯದ್ದಾಗಿದೆ. ಈ ಪ್ರಾಬ್ಲಮ್ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರಾಬ್ಲಮ್ ಆಗಿದೆ. ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಇಡೀ ಕರ್ನಾಟಕ ರಾಜ್ಯ ABVP ಒಂದಾಗಿ